ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಇನ್ ಮುಂದೆ ಮೋಹಕದಾರಿ ರಮ್ಯಾ ಬಗ್ಗೆ ಮಾತನಾಡೋಕ್ಕೂ ಮುಂಚೆ ಹುಷಾರ್, ಹಾಗಂತ ಈ ಮಾತ್ ನಾನ್ ಹೇಳ್ತಾ ಇಲ್ಲ ಕಣ್ರಿ, ಥೇಟ್ ಅವರ ಅಭಿಮಾನಿಗಳೇ ಹೇಳ್ತಿದ್ದಾರೆ. ಹೌದು, ನಟಿ ರಮ್ಯಾ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ಟ್ರೋಲ್ಗಳು ನಡೆಯುತ್ತಲೇ ಇರುತ್ತೆ. ಇನ್ ಮುಂದೆಯೂ ಹೀಗೆ ಮುಂದುವರೆದ್ರೆ ಕಷ್ಟ ಆಗಬಹುದೇನೋ. ಸದ್ಯ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಸ್ಥಾನವನ್ನ ರಮ್ಯಾ ಅಲಂಕರಿಸಿದ್ದಾರೆ. ಈ ನಡುವೆಯೂ ರಮ್ಯಾಗೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚು ಆಗ್ತಿದೆ. ಇತ್ತೀಚೆಗಷ್ಟೇ ನಟ ಗಣೇಶ್ ಪತ್ನಿ ಶಿಲ್ಪಾ ಗಣೇಶ್ ಸಹ ರಮ್ಯಾ ವಿರುದ್ಧ ಸಿಟ್ಟಿಗೆದ್ದ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬಹುದು. ರಮ್ಯಾ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ನೆಗೆಟಿವ್ ಆಗಿ ಮಾತನಾಡಿದ್ರು ಅವರ ಫ್ಯಾನ್ಸ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಸುದ್ದಿ ವಾಹಿನಿಯಾದ್ರೂ ಸಹ ರಮ್ಯಾ ಅಭಿಮಾನಿಗಳು ತಿರುಗಿ ಬೀಳ್ತಿದ್ದಾರೆ. ರಮ್ಯಾ ಅಭಿಮಾನಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಯಾರಾದ್ರೂ ರಮ್ಯಾ ಬಗ್ಗೆ ಹೆಚ್ಚು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅವರ ವಿರುದ್ಧ ತೊಡೆತಟ್ಟಿ ನಿಲ್ತಿದ್ದಾರೆ. ನಮ್ಮ ಹುಡುಗಿ ರಮ್ಯಾ ಬಗ್ಗೆ ಟ್ರೋಲ್ ಮಾಡಿಕೊಂಡು ಜೀವನ ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ, ಆದ್ರೆ ಯಾರು ಅವರಿಗೆ ಏನ್ ಮಾಡುವುದಕ್ಕಾಗಲ್ಲ ಅಂತ ರಮ್ಯಾ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ನಟಿ ರಮ್ಯಾ ತಮ್ಮ ವೃತ್ತಿ ತೆರಿಗೆಯನ್ನ ಕಟ್ಟಿಲ್ಲ ಎಂದು ಸುದ್ದಿ ವಾಹಿನಿಯೊಂದು ವರದಿ ಪ್ರಸಾರ ಮಾಡಿತ್ತು. ಈ ವಿಷಯವಾಗಿ ರಮ್ಯಾ ಫ್ಯಾನ್ಸ್ ಟ್ವಿಟರ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಮ್ಯಾ ಅವರ ಹೆಸರನ್ನು ಅನೇಕರು ತಮ್ಮ ಪಬ್ಲಿಸಿಟಿಗಾಗಿ ಬಳಸ್ಕೊಳ್ತಿದ್ದಾರೆ ಎನ್ನುವುದು ರಮ್ಯಾ ಅಭಿಮಾನಿಗಳ ವಾದವಾಗಿದೆ. ರಮ್ಯಾ ಅವರ ವಿಷಯಕ್ಕೆ ಯಾರೇ ಬಂದರೂ ಬಿಡೋದಿಲ್ಲ, ಅವರಿಗೆ ವಾಪಸ್ ಕೊಡ್ತೇವೆ ಅಂತ ರಮ್ಯಾ ಅಭಿಮಾನಿಗಳು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ರಮ್ಯಾ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಹೆಚ್ಚು ಹೋಗ್ತಿದ್ದಾರೆ. ರಮ್ಯಾ ಫ್ಯಾನ್ಸ್ ಕ್ಲಬ್, ರಮ್ಯಾ ವಾರಿಯರ್ಸ್, ರಮ್ಯಾ ಆರ್ಮಿ ಎಂಬ ಹೆಸರಿನ ಅನೇಕ ಫ್ಯಾನ್ಸ್ ಪೇಜ್ಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ಇನ್ ಮುಂದೆ ಮೋಹಕತಾರಿ ರಮ್ಯಾ ಬಗ್ಗೆ ನೀವೇನಾದ್ರೂ ಮಾತಾಡೋಕ್ಕೂ ಮುಂಚೆ ಒಂದ್ ಬಾರಿ ಯೋಚನೆ ಮಾಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.